ಭಾರತದ ಒಬ್ಬ ಪ್ರಥಮ ಸ್ವತಂತ್ರ ಹೋರಾಟಗಾರ್ತಿಯರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರು ಕೂಡ ಒಬ್ಬರಾಗಿದ್ದಾರೆ. ತಂದೆ ಮೊರೊಪಂತ್ ತಾಂಬೆ, ತಾಯಿ ಭಾಗೀರಥಿ ಸಾಪ್ರೆ. ರಾಣಿ ಲಕ್ಷ್ಮೀಬಾಯಿ ಇವರು 19 ನವೆಂಬರ್ 1829 ವಾರಣಾಸಿಯಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಇವರ ನಿಜವಾದ ಹೆಸರು ಮಣಿಕರ್ಣಿಕ. ಇವರನ್ನು ಮನು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಲಕ್ಷ್ಮೀಬಾಯಿ ಇವರು 4 ವರ್ಷದವರಿರುವಾಗ ಅವರ ತಾಯಿ ಮರಣವನ್ನು ಹೊಂದಿದರು. ಅವರ ಶಿಕ್ಷಣ ಮನೆಯಲ್ಲಿಯೇ ನಡೆಯಿತು. ಮುಂದೆ ರಾಣಿ ಲಕ್ಷ್ಮೀಬಾಯಿ ಅವರಿಗೆ 14 ವರ್ಷವಾದಾಗ ಮಹಾರಾಜ ಬಾಲಗಂಗಾಧರ್ ರಾವ್ ಅವರ ಜೊತೆ ಮದುವೆಯಾದರು. ಲಕ್ಷ್ಮೀಬಾಯಿ ಇವರು ಕುದುರೆ ಸವಾರಿ, ಕತ್ತಿ ವರಸೆ, ಬಿಲ್ವಿದ್ಯೆ ಎನ್ನು ತನ್ನ ಸ್ವಂತಿಕೆಯಿಂದ ಕಲಿತರು. 1851 ಲಕ್ಷ್ಮೀಬಾಯಿ ಇವರು ಗಂಡು ಮಗುವಿಗೆ ಜನ್ಮವನ್ನು ನೀಡಿದರು. ಆದರೆ ಆ ಮಗು 4 ತಿಂಗಳಿರುವಾಗ ಮರಣವನ್ನೊಪ್ಪಿತು. ತಮ್ಮ ಮೊದಲನೆಯ ಮಗುವಿನ ಮರಣದ ನಂತರ ಅವರು ದಾಮೋದರ್ ರಾವ್ ಅವರನ್ನು ದತ್ತು ಪಡೆದರು. ದಾಮೋದರ್ ರಾವ್ ಅವರು ರಾಜನಿಗೆ ರಕ್ತ ಸಂಬಂಧಿ ಅಲ್ಲದಿದ್ದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು, ಲಾರ್ಡ್ ಡೌಲ್ಹೌಸಿಯು ದಾಮೋದರ್ ರಾವ್ ಅವರಿಗೆ ರಾಜಾಭಿಷೇಕ ಮಾಡಲು ಬಿಡಲಿಲ್ಲ. ಮೇ 10, 1857 ಮೀರತ್ನಲ್ಲಿ ಸಿಪಾಯಿ ಬಂಡಾಯ ಶುರುವಾಯಿತು. ಇದು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧದ ದಂಗೆಯ ಪ್ರಥಮ ಅಧ್ಯಾಯ ಎನ್ನಲಾಗುತ್ತದೆ.